ವಿವಿಧ ಕೆಲಸ ಕಾರ್ಯಗಳ ಮೂಲಕ ಒಂದಲ್ಲ ಒಂದು ರೀತಿಯಲ್ಲಿ ಗಮನ ಸೆಳೆಯುತ್ತಿರುವ ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಅವರು ಕೃಷಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮತ್ತು ಯುವಕರು ಕೃಷಿಯತ್ತ ಒಲವು ತೋರಿಸಬೇಕೆಂಬ ಉದ್ದೇಶದಿಂದ ಮಂಗಳವಾರದಂದು ಮೂಡಬಿದ್ರೆಯ ಜೈನ್ ಪೇಟೆ ಬಳಿ ಇರುವ ಆಸಿಸ್ ಪಿಂಟೋ ಗದ್ದೆಯಲ್ಲಿ ಕೋಣ ಮತ್ತು ಟಿಲ್ಲರ್ನಲ್ಲಿ ಉಳುಮೆ ಮಾಡುವ ಮೂಲಕ ಯುವಕರಿಗೆ ಮಾದರಿಯಾದರು. ಬ್ಲಾಕ್ ಕಾಂಗ್ರೆಸ್ ಮತ್ತು ಕಿಸಾನ್ ಘಟಕ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಇದರ ನೇತೃತ್ವವನ್ನು ವಹಿಸಿದ್ದ ಅಭಯಚಂದ್ರ ಜೈನ್ ಅವರು ಕೃಷಿ ಚಟುವಟಿಕೆಗಳಿಗೆ ಚಾಲನೆಯನ್ನು ನೀಡಿ ಮಾತನಾಡುತ್ತಾ ಯುವಕರು ವಿದ್ಯಾವಂತರಾಗುತ್ತಿದ್ದಂತೆ ಆಧುನಿಕ ಯುಗದಲ್ಲಿ ಕೃಷಿಯತ್ತ ಒಲವು ತೋರಿಸುವುದು ಕಡಿಮೆಯಾಗುತ್ತಾ ಬಂದಿದೆ. ಅಂದು ಇಂದಿರಾ ಗಾಂಧಿಯವರು ಉಳುವವನೇ ಭೂಮಿಯ ಒಡೆಯ ಎಂಬ ಕಾನೂನನ್ನು ತಂದಿದ್ದು ವೀರಪ್ಪ ಮೊಯ್ಲಿ ಮತ್ತು ಜನಾರ್ದನ ಪೂಜಾರಿಯವರ ಹೋರಾಟದ ಫಲವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವಕರು ಸ್ವಾವಲಂಬಿಗಳಾದರು. ಉಳುಮೆ ಮಾಡಿ ಪವರ್ ಟಿಲ್ಲರ್ನಿಂದ ಉಳುಮೆ ಮಾಡಿ ಕೃಷಿ ಚಟುವಟಿಕೆಗೆ ಚಾಲನೆ ಕೊಡುವಂಥ ಒಂದು ಕ್ಷಣ ಇವತ್ತಿನ ಆಧುನಿಕ ಯುಗದಲ್ಲಿ ಯುವಕರು ಕೃಷಿಗೆ ಒಲವು ಕೊಡುವುದು ಬಹಳ ಕಮ್ಮಿಯಾಗಿದೆ. ಒಂದು ಕಾಲ ಇತ್ತು ಈ ತುಳುನಾಡಿನಲ್ಲಿ ಭತ್ತದ ಬೆಳೆ ಮಾತ್ರ ಆಗ್ತಾ ಇದ್ದಂಥ ಕಾಲಕ್ರಮೇಣ ನಮ್ಮ ಯುವಕರು ವಿದ್ಯಾವಂತರಾದರು. ಈ ಜಿಲ್ಲೆಯಲ್ಲಿ ಉಳುವವನೇ ಹೊಲದೊಡೆಯ ಎಂಬ ಕಾನೂನು ಇಂದಿರಾ ಗಾಂಧಿಯವರು ತಂದಂಥ ಕಾನೂನು ಅನುಷ್ಠಾನ ಆಯಿತು. ವೀರಪ್ಪ ಮೊಯ್ಲಿ ಜನಾರ್ದನ ಪೂಜಾರಿಯವರ ಹೋರಾಟದ ಫಲವಾಗಿ ಉಳುವವನೇ ಹೊಲದೊಡೆಯ ಆಗುವಂಥ ಎಲ್ಲ ಶಕ್ತಿ ಒಂದು 100% ಆಗಿದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿಯ ರೈತರು ಸ್ವಾವಲಂಬಿಗಳಾದರು. ಆ ನಂತರದ ದಿನಗಳಲ್ಲಿ ಆ ಯುವಕರು ಎರಡನೇ ಪೀಳಿಗೆ ಯುವಕರು ವಿದ್ಯಾವಂತರಾದರು. ವೀರಪ್ಪ ಮೊಯ್ಲಿಯವರ ಸಿಇಟಿಯಿಂದಾಗಿ ಇಂಜಿನಿಯರ್ಸ್ ಆದರು, ಡಾಕ್ಟರ್ಸ್ ಆದರು, ಲಾಯರ್ಸ್ ಆದರು. ಆ ರೀತಿ ಬದಲಾವಣೆಯನ್ನು ನಾವು ಕಂಡೆವು. ಕಾಲಕ್ರಮೇಣ ಕೃಷಿ ಚಟುವಟಿಕೆ ಕಮ್ಮಿ ಆಗ್ತಾ ಬಂತು. ಕೃಷಿ ಚಟುವಟಿಕೆ ಕಮ್ಮಿ ಆಗ್ತಾ ಬರುವಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಯಂತ್ರೋಪಕರಣಗಳನ್ನು ಕೃಷಿಕರಿಗೆ ಒದಗಿಸುವಂಥ ಕೆಲಸ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖಾಂತರ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಚಿಂತನೆಯೊಟ್ಟಿಗೆ ಅವರನ್ನು ಸಮಾಲೋಚನೆ ಮಾಡಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಸರ್ಕಾರ ಕರ್ನಾಟಕ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಿ ನಾನು ಚಿಕ್ಕಮಗಳೂರಿನಲ್ಲಿ. ಮಿಥುನ್ ರೈ ಮಾತನಾಡಿ, ಯುವ ಪೀಳಿಗೆ ಆಧುನಿಕ ಯುಗದಲ್ಲಿ ಹೋಗುತ್ತಿರುವ ಸಂದರ್ಭ ಕೃಷಿಯ ಪುರಾತನ ಚಟುವಟಿಕೆಗಳನ್ನು, ಕಸುಬುಗಳನ್ನು, ವೈಭವಗಳನ್ನು ಎತ್ತಿ ಹಿಡಿಯಬೇಕೆಂಬ ನಿಟ್ಟಿನಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡುವ ಮೂಲಕ ಯುವಕರಿಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಕೆಲಸವನ್ನು ಮಾಡುತ್ತಿದ್ದೇವೆ. ಪರಶುರಾಮನ ಸೃಷ್ಟಿ ತುಳುನಾಡಿನಲ್ಲಿ ವಿಶೇಷವಾದಂಥ ಆದ್ಯತೆ ಕೃಷಿಗೆ. ಕೃಷಿ ಪ್ರಧಾನವಾದಂಥ ಈ ಪ್ರದೇಶದಲ್ಲಿ ಇವತ್ತು ಮೂಡುಬಿದ್ರೆಯ ಪೇಟೆಯಲ್ಲಿ ಅಸೀಸ್ ಪಿಂಟೋರವರ ಮನೆಯಲ್ಲಿ ಗದ್ದೆಯನ್ನು ಕೋಣಗಳ ಮುಖಾಂತರ ಇವತ್ತು ಕೃಷಿ ಚಟುವಟಿಕೆ ಮಾಡುವಂಥ ಕೆಲಸ ಕಾರ್ಯವನ್ನು ಕಿಸಾನ್ ಘಟಕದ ಮುಖಾಂತರ ನಮ್ಮ ಎಲ್ಲ ಮೂಡುಬಿದ್ರೆಯ ಎಲ್ಲ ನಾಗರಿಕರು ಸೇರಿ ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಡ್ತಿದ್ದೇವೆ. ಬಹುಶಃ ಇವತ್ತಿನ ಯುವ ಪೀಳಿಗೆ ನಾವು ಆಧುನಿಕ ಯುಗಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಪುರಾತನದ ಕಸುಬುಗಳನ್ನು, ನಮ್ಮ ಪುರಾತನದ ಚಟುವಟಿಕೆಗಳನ್ನು, ನಮ್ಮ ಪುರಾತನದ ವೈಭವವನ್ನು ಎತ್ತಿಡಬೇಕೆಂಬ ಉದ್ದೇಶದಿಂದ ಈ ಕೃಷಿ ಕಾರ್ಯಕ್ರಮವನ್ನು ಇವತ್ತು ಮಾಡುವ ಮುಖಾಂತರ ಜನರಿಗೆ ಹಾಗೂ ಯುವಕರಿಗೆ ಕೃಷಿತ ವಿಚಾರದಲ್ಲಿ, ಕೃಷಿ ಚಟುವಟಿಕೆಯ ವಿಚಾರಗಳಲ್ಲಿ, ಕೃಷಿತ ಆದ್ಯತೆ ವಿಚಾರಗಳಲ್ಲಿ ನಾವು ಇವತ್ತು ಮಾಹಿತಿಯನ್ನು ಕೂಡ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಿದ್ದೆ. ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷ ಮೋಹನ್ ಗೌಡ ಕಲ್ಮಂಚರ್ ಮಾತನಾಡಿ, ಈ ಜಿಲ್ಲೆಯ ಮಣ್ಣಿನ ಕಂಪು, ರೈತನ ಪ್ರತಿಷ್ಠೆಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕಿಸಾನ್ ಘಟಕವು ಮಾರ್ಗದರ್ಶಕರ ನೇತೃತ್ವದಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಡಿಲು ಬಿದ್ದಿರುವ ಕೃಷಿ ಭೂಮಿಯನ್ನು ಉಳುಮೆ ಮಾಡಿ ನೀಡಲಾಗುವುದು. ಮುಖಾಂತರ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದರೆ ಇವತ್ತು ಎರಡನೇ ಕಾರ್ಯಕ್ರಮ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಗದ್ದೆಯ ಬೇಸಾಯ ಕಾರ್ಯಕ್ರಮ
ಜಿಲ್ಲೆಯ ಹೆಮ್ಮೆ ಕಂಬಳ ಕೋಣಗಳ ಮುಖಾಂತರ ಮತ್ತೆ ಮಣ್ಣಿನ ಕಂಪನ್ನ ರೈತರ ಹೆಮ್ಮೆಯನ್ನ ಇವತ್ತು ರೈತರ ಪ್ರತಿಷ್ಠೆಯನ್ನ ಗದ್ದೆ ಉಳುಮೆ ಮಾಡಿ ನಾವು ಈ ಒಂದು ಬೇಸಾಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆ ಕೃಷಿ ಪ್ರಧಾನವಾದಂತ ಒಂದು ಜಿಲ್ಲೆ ಈ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ಅವರ ಮುಖ್ಯ ಕಸುಬು ಕೃಷಿ ಇದನ್ನೇ ಅವಲಂಬಿಸಿಕೊಂಡು ಅದರಲ್ಲಿ ತೊಡಗಿಸಿಕೊಂಡು ಜೀವನ ಮಾಡುತ್ತಿದ್ದಂತ ಸಂದರ್ಭ ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಪ್ರತಿ ಮನೆಯ ಯುವಕರು ಕೂಡ ವಿದ್ಯಾವಂತರಾಗಿ ಕೃಷಿಯನ್ನು ಸ್ವಲ್ಪ ದೂರ ಇಟ್ಟು ಊರಲ್ಲಿ ಅಥವಾ ಪರವೂರಲ್ಲಿ ಉದ್ಯೋಗಕ್ಕೆ ಹೋಗಿ ಕೃಷಿ ಸ್ವಲ್ಪ ಹಿಂದೆ ಬಿದ್ದಿದೆ ಆದರೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಪುನಃ ಹಿರಿಯರ ಅನುಭವವನ್ನು ಪಡೆದುಕೊಂಡು ಅವರ ಜೊತೆಗೆ ಹಿರಿಯರು ಕೂಡ ಯುವಕರು ಕೂಡ ಸೇರಿಸಿಕೊಂಡು ಸ್ವಲ್ಪ ಕೃಷಿಯತ್ತ ಹೋಗುವಂತದ್ದು ಕಿಸಾನ್ ಘಟಕದ ಮೂಡಬಿದರೆ ತಾಲೂಕು ಅಧ್ಯಕ್ಷ ಸುಭಾಷ್ ಚಂದ್ರ ಚೌಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಲೇರಿಯಾ ಸೀಕ್ವೇರಾ ಪುರಸಭಾ ಸದಸ್ಯರಾದ ಕೊರಗಪ್ಪ ಜೋಸಿ ಮಿನಜೀಸ್ ಪುರಂದರ ದೇವಾಡಿಗ ಇಕ್ಬಾಲ್ ಕರೀಂ ಸುರೇಶ್ ಪ್ರಭು ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಹಾಸ ಸನಿಲ್ ಮೂಡಬಿದರೆ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಸುಪ್ರಿಯಾ ಶೆಟ್ಟಿ ಮೂಡಬಿದರೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಯಕುಮಾರ್ ಶೆಟ್ಟಿ ಈ ಸಂದರ್ಭದಲ್ಲಿದ್ದರು